ಓಕೆ. ಇನ್ನು ತಿಪ್ಪಾರೆಡ್ಡಿ, ಜಿ ಎಚ್ ತಿಪ್ಪಾರೆಡ್ಡಿ, ಚಿತ್ರದುರ್ಗದ ಶಾಸಕರು, 5 ಬಾರಿ ಶಾಸಕರಾಗಿದ್ದಂಥವರು, ಅವರು 3 ಬಾರಿ ಪಕ್ಷೇತರಾಗಿ ಗೆದ್ದು ಬಂದಿದ್ದರು. ಈ ಬಾರಿ ಅವರು ಮಂತ್ರಿ ಆಗ್ತಾರೆ ಅನ್ನೋಂಥ ಆಸೆ ಅವರಿಗಿತ್ತು, ಆದರೆ ಮಂತ್ರಿಗೆ ಸಿಕ್ಕಿಲ್ಲ. ಹಾಗಾಗಿ ಪ್ರಥಮವಾಗಿ ಒಂದು ರೀತಿಯಲ್ಲಿ ಅಸಮಾಧಾನದ ಧ್ವನಿ ಬಂದಿದ್ದು ತಿಪ್ಪಾರೆಡ್ಡಿ ಅವರಿಂದ. ಅವರ ಬೆಂಬಲಿಗರು ಕೂಡ ಅಲ್ಲಿ ಬೈಕಿಗೆ ಬೆಂಕಿ ಹಚ್ಚಿ ಪ್ರತಿಭಟನೆ ವ್ಯಕ್ತಪಡಿಸಿದರು. ಏನು ಹೇಳಿದರು ಅವರು ಸುವರ್ಣ ನ್ಯೂಸ್ ಜೊತೆ, ಬನ್ನಿ ಮತ್ತೊಮ್ಮೆ ಕೇಳೋಣ. ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಯಡಿಯೂರಪ್ಪನವರ ನೇತೃತ್ವದ ಸಚಿವರ ಪಟ್ಟಿ ಬಿಡುಗಡೆಯಾಗಿದೆಯ. ನಿಜವಾಗಲೂ ಕೂಡ ನಮಗೆ ಆಶ್ಚರ್ಯ ಆಯಿತು. ನಾವು ಭಾಳ ಗರ್ವದಿಂದ ಇದ್ದೇವೆ. ಏನಂದರೆ ಶ್ಯಾಮಪ್ರಸಾದ್ ಮುಖರ್ಜಿ, ದೀನದಯಾಳ್ ಉಪಾಧ್ಯಾಯರು, ಅಟಲ್ ಬಿಹಾರಿ ವಾಜಪೇಯಿ, ಅದ್ವಾನಿ, ನರೇಂದ್ರ ಮೋದಿ ನಮ್ಮ ನೆಚ್ಚಿನ ಪ್ರಧಾನಿಗಳು, ಅಮಿತ್ ಶಾ ಅಂತವರ ನೇತೃತ್ವದ ಪಕ್ಷದಲ್ಲಿ ಶಾಸಕರಾಗಿ ಕೆಲಸ ಮಾಡ್ತಾ ಇರತಕ್ಕಂಥದ್ದು ನಮ್ಮೆಲ್ಲ ನನಗೂ ಕೂಡ ನನಗೆ ಭಾಳ ಗೌರವ ಇರತಕ್ಕಂಥ ಈ ಸಂದರ್ಭದಲ್ಲಿ ಈ ರಾಜ್ಯದಲ್ಲಿ ಇವತ್ತು ಪಟ್ಟಿ ಬಿಡುಗಡೆ ಆಗಿರ್ತಕ್ಕಂಥ ಸಚಿವ ಸಂಪುಟದ ಪಟ್ಟಿ ಭಾಳ ನೋವು ತರುವಂಥ ವಿಚಾರ ನನಗೆ ವೈಯಕ್ತಿಕವಾಗಿ ಹೇಳಬೇಕು ಅನ್ನೋದು. ಮತ್ತು ಜೊತೆಗೆ ಅನೇಕ ಹಿರಿಯ ಶಾಸಕರಿಗೆ ಈಗಾಗಲೇ ಭಾಳ ಜನ ಶಾಸಕರು ಹಿರಿಯ ಶಾಸಕರನ್ನು ಒಬ್ರಿಗೊಬ್ಬರು ದೂರವಾಣಿಗಳಲ್ಲಿ ಮಾತಾಡಿದ್ದೇವೆ. ಈಗ ಇವತ್ತು ನಾಳೆ ಸೇರಿ